ಹಾಯ್, ನಮಸ್ಕಾರ ಮಾತೆಂಚೆಲ್ಲರು, ಎಲ್ಲ ಹೇಗಿದ್ರಿ ನೋಡಿ? ನಾನು ಇವತ್ತು ಬೆಳಗಿನ ಉಪಾಹಾರಕ್ಕೆ ಒಂದು ಒಳ್ಳೆಯ ತಿಂಡಿಯನ್ನ ಮಾಡ್ತೇನೆ. ಅದು ನಿಮಗೆ ಆ ವಿಡಿಯೋವನ್ನು ತೋರಿಸ್ತೇನೆ. ತುಲೆ ಪುಲ್ಲರ ಕಾಂಡ ಲಕ್ಕದ ಒಂದು ಶಾವಿಗೆ, ತುಲಿ ಅರಿತ ಶಾವಿಗೆ, ಅಕ್ಕಿ ಶಾವಿಗೆ ನೋಡಿ. ಈ ಅಕ್ಕಿ ಶಾವಿಗೆಯಿಂದ ನಮ್ಗೆ ಸುಮಾರು ನಮೂನೆ ಮಾಡ್ಬೋದು. ಪಲಾವ್ ಮಾಡ್ಬೋದು, ಬಿರಿಯಾನಿ ಹಾಗೆ ಮಾಡ್ಬೋದು, ತರಕಾರಿ ಎಲ್ಲ ಹಾಕಿ ಮತ್ತೆ ಮೊಟ್ಟೆ ಹಾಕಿ ಸಹ ಮಾಡ್ಬೋದು. ಈಗ ನಾನು ಸಿಂಪಲ್ ಆಗಿ ಒಗ್ಗರಣೆ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ತುಲೆ ನೆಕ್ ನೆಟ್ ಬಿರಿಯಾನಿದಲ್ಲ ಮಲ್ಪೊಳಿ, ಚಿಕನ್ ಪಾಡ್ದು ಬಿರಿಯಾನಿದಲ್ಲ ಕಮಲ್ಪೊಳಿ, ತೆತ್ತಿ ಪಾಡ್ದು ಮಲ್ಪೊಳಿ, ವೆಜಿಟೇಬಲ್ ಪಾಡ್ದು ಮಲ್ಪೊಳಿ, ಕಲಾವ್ ಟೈಪ್ ಮಲ್ಪರೆ ಹಾಕೊಂಡು ಇದನ್ನ ಒಂದೇನೆ ಬೆಚ್ಚ ನೀರಿಡು, ಒಂಚೂರು ಬೇಯಿ ಪಾಂಡ ಕೋರ್ದ ಕೈಪು ಏನೆಲ್ಲ ಪಾಡ್ದಲ್ಲ ತಿನ್ನೋಲಿ, ಅಂಚೆಲ್ಲ ಮಲ್ಪೊಳಿ. ತಯಾರಿ ಒಗ್ಗರಣೆ ಪಾಡ್ದು ಒಂದೇನು ಟೇಸ್ಟ್ ದ ಒಂದು ಪುಲ್ಲರ ಕಾಣದ ತಿಂಡಿ ಅಂಚ ಮಲ್ಪೊಂದು ಪಂತ ವಿಡಿಯೋದು ನೋಡಿ. ರೆಡಿಮೇಡ್ ಶಾವಿಗೆ ಒಂದು ಪ್ಯಾಕ್ ಇದೆ. ಇದನ್ನು ಒಗ್ಗರಣೆ ಹಾಕಿ ಉಪಹಾರಕ್ಕೆ, ಬೆಳಗಿನ ಉಪಹಾರಕ್ಕೆ ಹೇಗೆ ಮಾಡೋದಂತ ಹೇಳ್ತಾರೆ. ತುಲೆ ಅರಿತ ಶಾವಿಗೆ ಅಂಡು ಒಂದೇನು ಕಾಣದ ಚಾತ ತಿಂಡಿಗೂ ಒಗ್ಗರಣೆ ಪಾಡ್ದು ಇಂಚ ಮಲ್ಪೊಂದು ಪಂತ. ತುಲೆ ನೀರು ಬಿಸಿ ಇಡಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಒಂಚೂರು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕೋದು ಯಾಕೆ ಅಂತ ಹೇಳಿದರೆ ಅದು ಬಿಡು ಬಿಡುವಾಗಿ ಬರಲಿಕ್ಕೆ ನೋಡಿ. ಈಗ ನೀರು ಹಾಕಿದೆ, ನೀರು ಪಾಡ್ದನ್ನು ಉಪ್ಪು ಎಣ್ಣೆ ಪಾಡೋಡು, ಬುಡು ಬುಡು ಬರೋಡ ಎಣ್ಣೆ ಪಾಡೋಡು. ರೋಸ್ಟ್ ಇದೆ ಇದು ಹಾಕು, ಎಲ್ಲ ಹಾಕು ಒಂದು ಕಾಯಿ. ಇದನ್ನು ಬೇಯಿಸಿ ತಿನ್ನುವುದಾದ್ರೂ ತಿನ್ಬೋದು, ಉಪ್ಪು ಹಾಕ್ತೇವಲ್ಲ ಟೇಸ್ಟ್ ಆಗಿರ್ತದೆ. ಹಾಕೆಲ್ಲ ನೋಡಿ, ನಾವು ಮುಕ್ಕಾಲು ಅಂಶ ಹಾಕಿದೆವು ಸಾಕಂತೆ. ಎಷ್ಟೊತ್ತು ಬೇಯಿಸ್ಬೇಕು ಇದು? ಎಷ್ಟೊತ್ತು ಬೇಯಿಸ್ಬೇಕು? 5 ನಿಮಿಷವಾ? ಇದು ಹೊಸ ಪ್ಯಾಕ್ ತಕ್ಕೊಂಬಂದದ್ದು, ನಾವು ಅನಿಲ್ ಶಾವಿಗೆಯನ್ನು ಮಾಡ್ತಿದ್ದೆವು, ಈಗ ಇದು ಬೇರೆ ಶಾವಿಗೆ, ಅದಕ್ಕೆ ನೋಡ್ಬೇಕು. ನೋಡ್ ನಾವೀಗ ಬೆಂದದ್ದು ಹೀಗೆ ನೋಡಿ ಗೊತ್ತಾಗ್ತದೆ, ಅವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಜಾರಕ್ಕೆ ಹಾಕಬೇಕು ನೋಡಿ. 2 ನಿಮಿಷ ನಾವು ಬೇಯಿಸಿದೆವು. ಬೇಯಿಸಿ ಆದ ನಂತರ ಈಗ ಶಾವಿಗೆಗೆ ಸ್ವಲ್ಪ ನೀರು ಹಿಡಿಬೇಕು, ಯಾಕಂದ್ರೆ ಉದ್ರ ಉದ್ರ ಆಗಿರ್ತದೆ. ತುಲೆ ಇಂಚೆ ನೀರು ಪತ್ತೋಡು ಟ್ಯಾಪ್ದ, ಅದಾಗ ಶಾವಿಗೆ ಉದ್ರ ಉದ್ರ ಆದ ಬರ್ಕೊಂಡು ಹೀಗೆ ಹೇಗೆ ಉದ್ರ ಉದ್ರ ಆಗಿ ಬಂತು ನೋಡಿ. ಈಗ ಇದನ್ನು ಬಿರಿಯಾನಿ ಸಹ ಮಾಡ್ಕೋಬಹುದು, ಒಗ್ಗರಣೆ ಸಹ ಮಾಡ್ಕೊಳ್ಬಹುದು, ಅಥವಾ ಇದು ಕೋಳಿದ ಪದಾರ್ಥ ಇದ್ರೆ ತಿನ್ಲಿಕ್ಕೂ ಲಾಯಕ್ ಆಗ್ತದೆ. ಹೀಗೆ ಒಗ್ಗರಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ನೋಡಿ, ನೆಲಗಡಲೆ, ನೋಡಿ ಕೆಂಪಾಗಬೇಕು, ಕೆಂಪಾವಡು ಕಾಯಿಮೆಣಸು, ಕರಿಬೇವು, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಇದ್ರೆ ಹಾಕಿ ಇಲ್ಲದಿದ್ರೆ ಬೇಡ, ಆರೋಗ್ಯಕ್ಕೆ ಒಳ್ಳೆಯದು. ಈಗ ಕಟ್ ಮಾಡಿಟ್ಟ ನೀರುಳ್ಳಿ, ದೊಡ್ಡ ಗಾತ್ರದ ನೀರುಳ್ಳಿ ಒಂದು,
ಈರುಳ್ಳಿ ಒಂದು ದೊಡ್ಡದು ಹಾಕಿ ಟೇಸ್ಟ್ ಬರ್ತದೆ. ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈಗ ಉದುರುದುರಾದ ಶಾವಿಗೆಯನ್ನ ಹಾಕ್ಬೇಕು. ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಶಾವಿಗೆ ಹಾಕಿ ನೋಡಿ. ನಿಮಗೆ ಬೆಳಿಗ್ಗೆ ಎಷ್ಟು ಬೇಕು ಅಷ್ಟೇ ಹಾಕಿ, ತುಂಬಾ ವೇಸ್ಟ್ ಮಾಡಬೇಡಿ. ಒಂದಷ್ಟು ಹಾಕಿಕೊಂಡು ಯಾವಾಗಲೂ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು. ಯಾವ ರೀತಿಯಲ್ಲಿ ಅದನ್ನು ಮಾಡಿ ತಿನ್ನಬೇಕು, ಇಷ್ಟು ಕಾಸ್ಟ್ಲಿ ಅಲ್ಲ. ತಲೆ ಏತು ಬೋಡ ಆತೆ ಪಾಡ್ಲೆ ಒಗ್ಗರಣೆಗೆ ಪಕ್ಕಡೆ ತೀನ ಪಾಡ್ದು ವೇಸ್ಟ್ ಮಲ್ಪಡೆ. ತಲೆ ಅರ್ಧ ಪ್ಯಾಕ್ ಪಾಂಡ ಯಾವ ಎಂಟು ಮುಕ್ಕಾಲು ಪ್ಯಾಕ್ ಪಾಡಿಯ ಅರ್ಧ ಪ್ಯಾಕ್ ಒಂದು ಐದು ಜನಕ್ಕೆ ಲಾಯ್ ಕಾಪುಡು ಚೆನ್ನಾಗಿ ಮಾಡಿ ಮಿಕ್ಸ್ ಮಲ್ಕೊಡು. ಇದಕ್ಕೆ ರೆಡಿ. ತಲೆ ಒಂತೆ ಶಾವಿಗೆ ಒರಿದನು ಮುಳಿಯ ಅಂತಲೆ ಕೊದ್ದೆಲ್ ಮಲ್ದೆ ಕೊದ್ದೊಂದುಂಡು ಕೊದ್ದೆಲ್ ಗ್ಯಾಸ್ ಹಿಡ್ದಿತ್ತಿನ ಮಾತ್ರ ಕೊದ್ದೆಲ್ ಪಾಡ್ದು ಆ ಒರಿದಿನ ಶಾವಿಗೆನು ನೋಡಿ. ಒರಿದಿನ ಈತ ಶಾವಿಗೆ ಒರಿದುಂಡು ಅವೇನು ಕೊದ್ದೆಲ್ ಕೊದ್ದೆಲ್ ಪಾಡ್ದು ತಿನ್ನೋಲಿ ಭಾರಿ ಟೇಸ್ಟ್ ಆಪು. ಕೊದ್ದೆಲ್ಲ ಇತ್ತೆ ರೆಡಿ ಆಯ್ನಿ ತೌತೆ ಕೊದ್ದೆಲ್ ಎಗ್ಲ ಪಾಡ್ದು ಮಲ್ಕೊಳ್ಳಿ ಆಣ್ ಫಿನಿಶ್ ರೆಡಿ. ನೋಡಿ ಲೈಟ್ ವೆಯ್ಟ್ ಫುಡ್ ನೋಡಿ ಪಟ್ಟ ಅಂತ ರೆಡಿ ಆಯ್ತು. ನೋಡಿ ಶಾವಿಗೆ ರೆಡಿ. ನಾನು ಮಾತ್ರ ಆ ಶಾವಿಗೆಗೆ ಸೌತೆಕಾಯಿ ಪದಾರ್ಥ ಹಾಕಿ ತಿಂತೇನೆ, ಅದು ಟೇಸ್ಟ್ ಆಗ್ತದೆ. ನೋಡಿ ಅಟ್ಟಿಂದರೆ ಸಿ ಮಮತಕ್ಕನ ಕೈ ರುಚಿಯಲ್ಲಿ ಬೆಳಗಿನ ಉಪಹಾರ ಅಕ್ಕಿ ಶಾವಿಗೆ ರೆಡಿಯಾಗಿದೆ. ನೀವು ಕೂಡ ಹೀಗೆ ಮಾಡಿ ಪಟ್ಟ ಅಂತ ಮಾಡ್ಬೋದು, ಹೇಳುವಾಗ ಸ್ವಲ್ಪ ಲೇಟ್ ಆದರೆ. ಅಂಗಡಿಯಲ್ಲಿ ಸಿಗ್ತದೆ ಅಕ್ಕಿ ಶಾವಿಗೆ, ಬೇರೆ ಶಾವಿಗೆಗಿಂತ ಅಕ್ಕಿ ಶಾವಿಗೆ ಹೆಲ್ತಿಗೆ ಒಳ್ಳೆಯದು. ಥ್ಯಾಂಕ್ ಯು. ಇನ್ನು ಚಹಾ ಕುಡಿಬೇಕು. ಥ್ಯಾಂಕ್ ಯು.